ತಾವೇನು ಮಂಡಿಸಿದಂತ ಸಂತಾಪ ಸೂಚಕ ಇದಕ್ಕೆ ನನ್ನ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾ ಮಾನ್ಯ ಚಂದ್ರೇಗೌಡರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಮತ್ತು ಸಿದ್ದರಾಮಯ್ಯನವರು ದೇಶಪಾಂಡೆ ಅವರು ಮೊದಲನೇ ಸಲ ಶಾಸನಸಭೆಗೆ ಬಂದಾಗ ಅವತ್ತು ಚಂದ್ರೇಗೌಡರು ಕ್ರಾಂತಿರಂಗದಿಂದ ಗೆದ್ದು ಸದನದಲ್ಲಿ ಬಂದಿದ್ರು. ಅವರನ್ನ ಸಭಾಧ್ಯಕ್ಷರನ್ನಾಗಿ ಅವತ್ತು ನಿರ್ಣಯ ಆಯಿತು. ಆ ಒಂದು ಅವರ ನಿಮ್ಮ ಸ್ಥಾನದಲ್ಲಿ ಅವರು ಕೂಡ ಕೂತಿದ್ರು. ನನಗೆ ಸೌಭಾಗ್ಯ ಅಂಥೊಬ್ಬ ವಾಗ್ಮಿ ಮತ್ತು ಸಂಸದೀಯ ಪಟು ಒಬ್ಬ ಸಮರ್ಥ ಸಭಾಧ್ಯಕ್ಷರಾಗಿ ನಮಗೆ ಕೆಲಸ ಮಾಡಿಕೊಟ್ರು. ಇವತ್ತು ಕೂಡ ಆ ನೆನಪನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಮನೆ ಅಧ್ಯಕ್ಷರೇ, ಬಹಳ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಮನೆ ಚಂದ್ರೇಗೌಡರಿಗೆ ಉತ್ತರ ಕರ್ನಾಟಕದ ಜೊತೆಗೆ ಬಹಳ ಅನನ್ಯವಾದಂತಹ ಸಂಬಂಧ ಇತ್ತು. ಕಾರಣ ಅಂತಂದ್ರೆ ಅವರು ಬೆಳಗಾವಿಯಲ್ಲಿ ಲಾ ಕಾಲೇಜ್ ಓದಿದ್ರು. ಆ ಕಾರಣಕ್ಕಾಗಿ ಅವರಿಗೆ ಅನೇಕ ಜನ ಸ್ನೇಹಿತರು ಇವತ್ತು ಸಂಪರ್ಕ ಅವರಿಗಿತ್ತು. ಒಂದ್ಸಲ ಡಾಕ್ಟರ್ MP ನಾಡಗೌಡರು ಚುನಾವಣೆಯಲ್ಲಿ ನಾನು ಅವರು ಬಂದಾಗ ಹೋದಲ್ಲೆಲ್ಲ ನಮ್ಮ ಚಂದ್ರೇಗೌಡರು ಅವರಿಗೆ ಸ್ನೇಹಿತರು ಸಿಗ್ತಾ ಇದ್ರು, ಅವರಿಗೆ ಪರಿಚಯಸ್ಥರು ಸಿಗ್ತಾ ಇದ್ರು. ಹೀಗಾಗಿ ಇವತ್ತೇನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಇದು ಸಾಂದರ್ಭಿಕವಾಗಿ ನಡವಳಿ ಸೂಚನೆ ಕೂಡ ತಂದಿದ್ರಿ. ಬೆಳಗಾವಿಗೂ ಮತ್ತು ಚಂದ್ರೇಗೌಡರಿಗೂ ಬಹಳ ಅನನ್ಯವಾದಂತಹ ಸಂಬಂಧ ಸಂಪರ್ಕ ಇತ್ತು ಅನ್ನೋದನ್ನ ನಾನು ನೆನಪು ಮಾಡಿಕೊಡ್ತಾ ಇದ್ದೀನಿ. ಏನು ಅವತ್ತು ನಾವು ವಿದ್ಯಾರ್ಥಿ ಚಳವಳಿಯಲ್ಲಿ ಇದ್ದೀವಿ 74ರಲ್ಲಿ, ಆವಾಗ ಚಂದ್ರೇಗೌಡರು ದೇವರಾಜ ಅರಸು ನಾಯಕತ್ವದಲ್ಲಿ ಆ ಒಂದು ರೈತರ ಜಾಥಾವನ್ನ ಬೆಂಗಳೂರಿಗೆ ತಂದಾಗ ನಾವು ನೋಡ್ಲಿಕ್ಕೆ ಹೋಗಿದ್ದೀವಿ. ಬಹಳ ಚಿಕ್ಕ ವಯಸ್ಸಿನಲ್ಲಿದ್ದೀವಿ, ಹೆಗಲ ಮೇಲೆ ಕಂಬಳಿ ಹಾಕಿ ಒಂದು ನೇಗಿಲು ಇಟ್ಕೊಂಡು ಲಕ್ಷಾಂತರ ಜನರನ್ನ ಕರ್ಕೊಂಡು ಆ ಮೆರವಣಿಗೆಯಲ್ಲಿ ಬಂದದ್ದು ಇವತ್ತು ಕೂಡ ಕಂಡಲ್ಲಿ ಇವತ್ತು ಮರಲಿಕ್ಕೆ ಸಾಧ್ಯತೆ ಇಲ್ಲ. ಚಂದ್ರೇಗೌಡರ ಒಂದು ವೈಶಿಷ್ಟ್ಯ ಅಂತಂದ್ರೆ ಭಾಷೆ ಮೇಲೆ ಬಹಳ ಪ್ರಭುತ್ವ ಇತ್ತು. ಕನ್ನಡ ಭಾಷೆ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಆ ಭಾಷೆ ಮೇಲೆ ಪ್ರಭುತ್ವ ಇತ್ತು. ಮತ್ತು ಅವರ ಕಂಠ ಮಾಧುರ್ಯ ಕೂಡ ಅಷ್ಟೇ ಪ್ರಭಾವಿತವಾಗಿತ್ತು. ಅವರು ಮಾತನಾಡಿದ್ರೆ ಒಂದು ಸದನದ ಮೇಲೆ ಪ್ರಭಾವ ಬೀಳುವಂತಹ ಒಂದು ಕಂಠ ಚಂದ್ರೇಗೌಡರದಿತ್ತು. ಚಂದ್ರೇಗೌಡರ ಹತ್ರ ಇನ್ನೂ ಅನೇಕ ವೈಶಿಷ್ಟ್ಯತೆಗಳನ್ನು ನಾನು ಕಂಡಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಚಂದ್ರೇಗೌಡರು ನಮ್ಮನ್ನು ಅಗಲಿದ್ದಕ್ಕೆ ಒಬ್ಬ ಸಂಸದೀಯ ಪಟುಗಳನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನೋಂಥ ದುಃಖ ಮನೋಭಾವನೆ ಬರ್ತಾ ಇದೆ. ಹಾಗಾಗಿ ಚಂದ್ರೇಗೌಡರಿಗೆ ನಾನು ಮನಃಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇನ್ನು ಅನೇಕ ಜನ ಶ್ರೀರಂಗದವರಾಯಲು, ವೆಂಕಟೇಶಪ್ಪ, ವಿಲಾಸ್ ಬಾಬು, ಒಂದು ನಮ್ಮ ಅಲ್ಮೇಲ್ಕರ್, ಶೆಟ್ಟಪ್ಪ ಭೀಮಣ್ಣವರು, ಆಚಾರ್ಯರು, ಅದು ವಿಶೇಷವಾಗಿ ವೀರ ಯೋಧರು ಏನು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಶ್ರದ್ಧಾಂಜಲಿ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.